ರಾಮ್ಕುಮಾರ್ ಅವರೇ, ಕಳೆದ ಸಂಚಿಕೆಯಲ್ಲಿ ಬಹಳ ಕುತೂಹಲಕಾರಿಯಾದ ಒಂದು ವಿಚಾರವನ್ನು ಅರ್ಧಂಬರ್ಧ ಹೇಳಿ ಬಿಟ್ಬಿಟ್ಟಿದ್ದೀರಿ. ರಾಜ್ಕುಮಾರ್ ಹಾಗೂ ಅಶ್ವಥ್ ಅವರು 3.5 ವರ್ಷಗಳ ಕಾಲ ಒಟ್ಟಾಗಿ ಅಭಿನಯಿಸಲಿಲ್ಲ. ಯಾಕೆ? ಅಲ್ಲಿ ಒಂದಿಷ್ಟು ಸ್ವಾರಸ್ಯಕರವಾದ ಅಂಶಗಳಿದೆ, ಅದು ನನ್ನ ಅಧ್ಯಯನದಲ್ಲಿ ಇದೆ ಅಂತ ಹೇಳಿದ್ರಿ. ನಾನು ಕಾಯ್ತಾ ಇದ್ದೀನಿ, ವೀಕ್ಷಕರು ಕಾಯ್ತಾ ಇದ್ದಾರೆ, ದಯವಿಟ್ಟು ಆ ಬಗ್ಗೆ ಹೇಳಿ. ಖಂಡಿತ ಸರ್, ಇದು ಈಗಿನ ಪ್ರಶ್ನೆ ಅಲ್ಲ, 76ರಲ್ಲೇ ಈ ಸುದ್ದಿ ಬಂದಿತ್ತು. 76 ನವೆಂಬರ್ 1 ಬಡವರು ಬಂದು ಬಿಡುಗಡೆ ಆಗಿದ್ದೇನ ಅದು. ಆ ಚಿತ್ರ ಆದಮೇಲೆ ಮತ್ತೆ 1980 June 18 ವಸಂತ ಗೀತ ಬಿಡುಗಡೆ ಆಗಿತ್ತು. ಈ ಮಧ್ಯೆ ಏನು 3.5 ವರ್ಷಗಳು ಇದೆಯೋ, ಹೆಚ್ಚು ಕಡಿಮೆ 4 ವರ್ಷ, ಇಷ್ಟು ಅವಧಿಯಲ್ಲಿ ರಾಜ್ಕುಮಾರ್ ಅಶ್ವಥ್ ಮತ್ತೆ ಒಟ್ಟಿಗೆ ನಟಿಸಲಿಲ್ಲ. ಇದು ಇಬ್ಬರು ಅಭಿಮಾನಿಗಳಿಗೂ ಭಾಳ ಬೇಸರ ಆಗಿತ್ತು, ನೋವಾಗಿತ್ತು. ಕೆಲವರಿಗೆ ಆಡ್ಕೊಳ್ಳೋಕ್ಕೆ ಒಂದು ವಿಷ ಕೂಡ ಸಿಕ್ಕಿ ವಿಚಾರ ಆಗಿತ್ತು. ಉದಯ್ ಕುಮಾರ್ನ ದೂರ ಮಾಡಿದ್ರು, ನರಸಿಂಹರಾಜನ ದೂರ ಮಾಡಿದ್ರು, ಈಗ ಅಶ್ವಥವನ್ನು ದೂರ ಮಾಡಿದ್ರು. ರಾಜ್ಕುಮಾರ್ ಯಾರನ್ನೂ ಬೆಳೆಗೆ ಬಿಡಲ್ಲ, ಯಾರನ್ನೂ ಜಾಸ್ತಿ ಜೊತೆಲಿ ಇಟ್ಕೊಳ್ಳೋದಿಲ್ಲ ಅಂತ ಸುದ್ದಿ ಹರಡಿತ್ತು. ಆದರೆ ಪುಣ್ಯಕ್ಕೆ ಪತ್ರಕರ್ತರ ಕಿವಿಗೆ ಬೀಳಲಿಲ್ಲ, ಇಲ್ಲದಿದ್ರೆ ಅದೊಂದು ದೊಡ್ಡ ಸುದ್ದಿ ಆಗಿರೋದು. ಆದರೆ ಇಲ್ಲಿ ಒಂದು ವಿಷಯ ಇದೆ, ಅಶ್ವಥ್ ಅವರಿಗೆ ಯಾರೇ ಭೇಟಿಯಾದರೂ ಯಾರೇ ಅವ್ರ ಮನೆಗೆ ಹೋದರೂ ಕೇಳ್ತಾ ಇದ್ದ ಪ್ರಶ್ನೆ ಇದೆ ಅಂತ, ನೀವ್ಯಾಕೆ ರಾಜ್ಕುಮಾರ್ ಜೊತೆ ನಡೆಸ್ತಾ ಇಲ್ಲ? ಅವರು ಏನು ಹೇಳಿದವ್ರು, ಏನು ಉತ್ತರ ಹೇಳೋಕ್ಕಾಗಲ್ಲ? ಈಗ ಏನಾಗಿದೆ ಅಂದರೆ ನನಗೂ ಈ ಪ್ರಶ್ನೆ ಕಾಡ್ತಾ ಇತ್ತು. ಯಾರನ್ನ ಕೇಳೋದು? ನಾನು ಯೋಚನೆ ಮಾಡಿದೆ, ಪಿ ಜಿ ಶ್ರೀನಿವಾಸ ಹೋಗ್ತೀನಿ, ನಮ್ಮ ಗುರುಗಳನ್ನ ಕೇಳಿದೆ, ನೋಡ್ತೀನಪ್ಪ, ಪ್ರಯತ್ನ ಪಡ್ತೀನಿ, ನನಗೂ ಗೊತ್ತಿಲ್ಲ, ಕೇಳಿ ನೋಡ್ತೀನಿ. ಅವರು ಕೇಳಿ ನೋಡಲಿಲ್ಲ. ಪತ್ರಕರ್ತರು ಬೇರೆಯವ್ರ ಹತ್ರ ಹೇಳಿದ್ರೆ ಅವ್ರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲದೆ ಇರ್ಬೋದು. ನಾನು ಅವ್ರಿಗೆ ಸುದ್ದಿ ಕೊಟ್ಟರೆ ಇದನ್ನೇ ಒಂದು ದೊಡ್ಡ ಸುದ್ದಿ ಮಾಡಿ ಇನ್ನೊಂದು ವಿಷಯ ಹುಟ್ಟಾಕ್ಬೋದು, ನಾನು ಹೇಳಲಿಲ್ಲ. ಮತ್ತು ಏನು ಮಾಡೋದು? ರಾಜ್ಕುಮಾರ್ ಅವ್ರನ್ನ ಕೇಳೋಣ ಅಂದರೆ ಬಹುಶಃ ಅವ್ರಿಗೆ ಇದು ಗಮನಕ್ಕೆ ಬರದೇ ಇರ್ಬೋದು, ಅವ್ರ ಮನಸ್ಸಿಗೆ ನೋವಾಗ್ಬೋದು. ಬೇಡ, ಮತ್ತೆ ಯಾರನ್ನ ಕೇಳೋಣ? ಅಶ್ವಥ್ ಅವರೇ ಸರಿಯಾದ ವ್ಯಕ್ತಿ. ಆಗ ನಾನು ಮೈಸೂರಿನಲ್ಲೇ ಇದ್ದೆ, ನಾನು ಕೆನರಾ ಬ್ಯಾಂಕ್ನಲ್ಲಿ ಇದ್ದಾಳೆ, ಒಂದು ದಿನ ಅವ್ರ ಮನೆಗೆ ಹೋದೆ. ಮಾಮೂಲಿ ಸ್ವಲ್ಪ ಮಾತುಕತೆ ಆದಮೇಲೆ ನಾನು ಅಶ್ವಥ್ ಅವ್ರನ್ನ ಒಂದು ಮಾತು ಕೇಳಿದೆ. ಸರ್, ಒಂದು ಪ್ರಶ್ನೆ ಇದೆ, ಅದು ಪ್ರಶ್ನೆ ಭಾಳ ಜನಕ್ಕೆ ನೋವಾಗಿದೆ, ನಿರಾಶೆಯಾಗಿದೆ, ಇದು ಅಪಪ್ರಚಾರಕ್ಕೆ ದಾರಿ ಮಾಡಿಕೊಟ್ಟಿದೆ, ಏನಪ್ಪ ಅದು? ನೀವು ರಾಜ್ಕುಮಾರ್ ಅವರು ಬಡವರು ಬಂದು ಆದಮೇಲೆ ವಸಂತ ಗೀತ ಅವರಿಗೆ ಸುಮಾರು 3.5 ವರ್ಷಗಳ ಕಾಲ ಒಟ್ಟಿಗೆ ಮಾಡಲಿಲ್ಲ, ಯಾಕೆ, ಕಾರಣ ಏನು? ಅಶ್ವಥ್ ಅವರು ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನನಗನ್ನಿಸ್ತು ಪ್ರಶ್ನೆ ಕೇಳಿದ ತಪ್ಪಾಯ್ತೇನೋ, ಅವ್ರಿಗೆ ಬೇಜಾರಾಯ್ತೇನೋ ಅಂದ್ಬಿಟ್ಟು ನಾನು ಹೋಗಲಿ ಬಿಡಿ ಸರ್ ಬೇಡ ಅಂತ ಹೇಳೋಕೆ ಹೋಗೋದಕ್ಕೆ ಹಿಂಗಂದರು. ನಾನು ಏನು ಹೇಳಿ ಅಂತ ಯೋಚನೆ ಮಾಡ್ತಾಯಿದ್ದೀನಪ್ಪ, ಯಾಕಂದರೆ ಇದನ್ನು ಭಾಳ ಜನ ಪ್ರಶ್ನೆ ಕೇಳಿದ್ದಾರೆ, ಆರಂಭದಲ್ಲಿ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಈಗ ಕೇಳೋರು ಜಾಸ್ತಿ ಆಗೋಯ್ತು, ಏನು ನೀವು ಅಷ್ಟು ಒಡನಾಟ ಚೆನ್ನಾಗಿದೆ, ನಿಮಗೆ ಗೊತ್ತಿಲ್ಲದೆ ಇರುತ್ತಾ, ಏನೋ ಮುಚ್ಚಿಡ್ತಾ ಇದ್ದೀರಾ, ರಾಜ್ಕುಮಾರ್ ಅವ್ರನ್ನ ವಿಷಯ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಆಗ ನಾನು ಯೋಚನೆ ಮಾಡಿದೆ, ಕಾರಣ ನನಗೆ ಗೊತ್ತಾಗಲಿಲ್ಲ. ಆವಾಗ ನನಗೊಂದು ಸುಲಭವಾದ ದಾರಿ ಸಿಕ್ತು, ಏನಪ್ಪ ರಾಜ್ಕುಮಾರ್ನ ವಿಮರ್ಶೆ ಮಾಡಿಬಿಟ್ಟೆ, ರಾಜ್ಕುಮಾರ್ ನನ್ನ ಬಗ್ಗೆ ಎಷ್ಟು ಗೌರವ ಇಟ್ಟಿದ್ದಾರೆ, ನನ್ನ ಬಗ್ಗೆ ಅವ್ರ ಭಾವನೆ ಏನಿದೆ ಅದನ್ನು ವಿಮರ್ಶೆ ಮಾಡಿದೆ. ರಾಜ್ಕುಮಾರ್ ಕುಟುಂಬದವರೆಲ್ಲ ನನ್ನ ಪ್ರೀತಿ ಮಾಡ್ತಾರೆ, ಇಷ್ಟು ಸಾಕು ನನಗೆ. ಇಷ್ಟು ಪ್ರೀತಿ ಮಾಡೋ ವ್ಯಕ್ತಿಗಳನ್ನ ದೂರ ಮಾಡೋಕ್ಕೆ ಸಾಧ್ಯವ? ಇಲ್ಲ. ಬಹುಶಃ ಆ ಸಮಯದಲ್ಲಿ ಏನು ಸಿನಿಮಾ ಮಾಡಿದ್ರು ಅದರಲ್ಲಿ ನನಗೆ ಸರಿಯಾದ ನನ್ನ ಅಭಿನಯಕ್ಕೆ ಪ್ರತಿಭೆಗೆ ಸರಿಯಾದ ಅವಕಾಶ ಇರಲಿಲ್ವೇನೋ ಒಂದು ತೀರ್ಮಾನಕ್ಕೆ ಬಂದು ಅದನ್ನೇ ಹೇಳೋಕ್ಕೆ ಶುರು ಮಾಡಿದಂತೆ. ಅದು ಹೇಳಿದ್ರು ಸರಿ ಸರ್ ಅಂತ ಮನೆಗೆ ಹೋದೆ. ಹೋಗೋದು ನಂದು ಸಿದ್ಧಾರ್ಥ ನಗರ ಮನೆ, 5 ಕಿಲೋಮೀಟರ್ ನಡ್ಕೊ ಬಸ್ಸಲ್ಲಿ ಹೋಗಬೇಕಿತ್ತು, ಅವತ್ತು ನಡ್ಕೊಂಡೋದೆ. ಅಶ್ವಥ್ ಅವ್ರು ಹೇಳಿ ಮಾತೇ ನನ್ನ ತಲೆಯಲ್ಲಿ ಗುಣಗ್ತಾ ಇತ್ತು. ಬಹುಶಃ 11.5 ವರ್ಷದಲ್ಲಿ ಏನು ಸಿನಿಮಾ ಬಂತು ಅದರಲ್ಲಿ ನನಗೆ ಸೂಕ್ತವಾದ ಪಾತ್ರ ಇರಲಿಲ್ಲ ಅಂತ ಹೇಳಿ ಮಾತು ನನ್ನ ತಲೆಯಲ್ಲಿ ಕೊರೀತಾ ಇತ್ತು. ಸರಿ, ನಾನು ತಕ್ಷಣ ನನಗೆ ತಲೆಯಲ್ಲಿ ಎಲ್ಲ ಶೇಖರಣೆ ಆಗೋಗಿದೆ. 11 ಚಿತ್ರಗಳು ಬಂತು, ಪಟ್ಟಿ ಮಾಡಿದೆ. 11 ಚಿತ್ರನ ವಿಮರ್ಶೆ ಮಾಡ್ತಾ ಹೋದೆ, ಯಾವ ಸಿನಿಮಾದಲ್ಲಿ ಅಶ್ವಥ್ ಅವ್ರಿಗೆ ಅವಕಾಶ ಕೊಡ್ಬೋದಾಯಿತು ಅಂತ ಒಂದು ವರದಿ ಸಿದ್ಧಿ ಮಾಡಿದೆ. ಸಿದ್ಧಿ ಮಾಡಿ ಮುಂದಿನ ವಾರ ಅವ್ರ ಮನೆಗೆ ಹೋದಾಗ, ಸರ್ ನೀವೊಂದು ಮಾತು ಹೇಳಿದ್ರಿ, ರಾಜ್ಕುಮಾರ್ ಅವ್ರನ್ನ ವಿಮರ್ಶೆ ಮಾಡಿ ಹೇಳಿದ್ರಿ, ನಿಮ್ಮ ಅಭಿಪ್ರಾಯ 100ಕ್ಕೆ 80ರಷ್ಟು ಸರಿಯಾಗಿದೆ, ಇನ್ನು 20% ಸ್ವಲ್ಪ ಅನುಮಾನಾಸ್ಪದವಾಗಿದೆ, ಇದು ನನ್ನ ವರದಿ ನೋಡಿ ಅಂತ ಕೊಟ್ಟೆ. ಅವರು ಓದಿದ್ರು, ಪ್ರತಿ ಸಾಲು 2 ಸಲ ಓದು. ರಾಮ್ಕುಮಾರ್ ಎಷ್ಟು ಆಳಕ್ಕೆ ಹೋಗ್ಬಿಟ್ಟಿದ್ದೀರಪ್ಪ, ಅವ್ರು ಹಿಂಗೆ ಮಾತಾಡ್ತೀನಿ, ಎಷ್ಟು ಆಳಕ್ಕೆ ಕೊಟ್ಟೋಗಿದ್ದೀರಪ್ಪ ನೀವು? ನಾನು ಒಬ್ಬ ವ್ಯಕ್ತಿನ ವಿಮರ್ಶೆ ಮಾಡಿ ಒಂದು ತೀರ್ಪು ಕೊಟ್ಟೆ, ನೀವು ಅಷ್ಟಕ್ಕೆ ನೀವು ರಾಜ್ಕುಮಾರ್ ಅಭಿಮಾನಿ ನೀವು ಒಪ್ಕೋಬೋದಾಗಿತ್ತು, ನೀವು ಒಪ್ಕೊಂಡಿಲ್ಲ. ಓ, ರಾಜ್ಕುಮಾರ್ ಅವರು ಏನೋ ತಪ್ಪಿದೆಯಾ, ಹುಡುಕಕ್ಕೆ ಹೋಗಿದ್ದೀರಾ, ಹುಡುಕಿ ನನಗೆ ಅಧ್ಯಯನ ಮಾಡಿ ಕೊಟ್ಟಿದ್ದೀರಾ, ನಂಗೆ ತುಂಬ ಸಂತೋಷ ಆಯ್ತಪ್ಪ. ಇನ್ಮೇಲೆ ಯಾರು ಕೇಳಿದ್ರು ನಿಮ್ಮ ಇದು ನಾನು ಇಟ್ಕೊಳ್ಳ ಅಂತ ಇಟ್ಕೊಂಡ್ರು, ಇದನ್ನು ಇಟ್ಕೊಂಡು ಇನ್ನು ಮುಂದೆ ಉತ್ತರ ಕೊಡ್ತೀನಿ. ಇದು ರಾಜ್ಕುಮಾರ್ ಎಲ್ಲಷ್ಟು ಕಾರಣಕರ್ತರಲ್ಲ, ಕಾರಣ ಬೇರೆಯೇ ಇದೆ ಅಂತ ಹೇಳಿಕೊಟ್ರು. ಅದು ನನ್ನ ಹತ್ರ ಇದೆ. ಈಗ ಅಶ್ವಥ್ವರ್ಗೇನೇ ಹೇಳಿದ್ದಾಯ್ತು, ಈಗ ಭಾಳ ಜನಕ್ಕೆ ಅನುಮಾನ ಇದೆ, ಯಾಕೆ ಅವರಿಬ್ಬರು ಮಾಡಲಿಲ್ಲ, ಅವರಿಬ್ಬರು ಬಗ್ಗೆ ವೈಮನಸ್ಸು ಆಯ್ತಾ, ಜಗಳ ಆಯಿತಾ,
ಇವೆಲ್ಲ ಜನಕ್ಕೆ ಅನುಮಾನ ಇದೆ, ಇದಕ್ಕೆ ಪರಿಹಾರ ಕೊಡಬೇಕಲ್ಲ ನಾವು ಈ ಕಾರ್ಯಕ್ರಮದ ಮೂಲಕ. ಈಗ ನಾನು ನಿಮಗೆ ಆ ವರದಿನ ಕೊಡ್ತೀನಿ. ಈಗ ಬಡವರು ಬಂದಾದ್ಮೇಲೆ ಬಂದ ಸಿನಿಮಾ ಬಬ್ರುವಾಹನ. ಅದರಲ್ಲಿ ಪೋಷಕ ಪಾತ್ರ ಮೂರಿತ್ತು, ಒಂದು ಧರ್ಮರಾಯ, ಇನ್ನೊಂದು ಬಲರಾಮ, ಇನ್ನೊಂದು ಉರುಳುತಿಯ ತಂದೆ. ಮೂರು ಪಾತ್ರಗಳು ಚಿಕ್ಕ ಪಾತ್ರಗಳು, ಕೆಲವೇ ಕೆಲವು ದೃಶ್ಯಗಳು. ಅದು ಅಶ್ವಥವ್ರ ವರ್ಚಸ್ಸಕ್ಕೆ ಸರಿ ಹೋಗಲ್ಲ, ಅಂತ ದೊಡ್ಡ ನಟನ ಕರೆದು ಒಬ್ಬ ಸಹಾಯಕ ನಟನ ಕೊಡೋ ಪಾತ್ರ ಕೂಡ ಆರಂಭದ ದಿನಗಳಲ್ಲಿ ಒಂದೆರಡು ಸಿನಿಮಾದಲ್ಲಿ ಮಾಡಿರ್ಬೋದು. ಆದ್ರೆ ಈ ಹಂತದಲ್ಲಿ ಅವರ ಒಡನಾಟ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಅಶ್ವಥರಿಗೆ ಪಾತ್ರ ಕೊಡೋದು ಬೇಡ ಅನಿಸಿರ್ಬೋದು, ಇದಾದ್ಮೇಲೆ ಭಾಗ್ಯವಂತರು ಬಂತು. ಈ ಸಿನಿಮಾದಲ್ಲಿ ನನಗೆ ತಿಳಿದ ಮಟ್ಟಿಗೆ ಸ್ನೇಹಿತನ ಪಾತ್ರ ಅಶ್ವಥರು ಕೊಟ್ಟಿದ್ರೆ ಆ ಪಾತ್ರಕ್ಕೆ ಗಾಂಭೀರ್ಯನೂ ಹೆಚ್ಚಾಗಿರೋದು, ಮಹತ್ವನೂ ಹೆಚ್ಚಾಗಿರೋದು. ಕಾರಣ ಅವ್ರು ನಿಜವಾದ್ರು ಸ್ನೇಹಿತರು, ಇನ್ನೂ ಜೀವಿಸಿ ಅನುಭವಿಸಿ ಅಭಿನಯಿಸಿರೋರು. ತುಗದೀಪ ಶಿವಸ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ತುಗದೀಪ ಶಿವಸ್ ನೀವು ಒಂದು ಗಮನಿಸಿ, ಇದ್ದಕ್ಕಿದ್ದಂಗೆ ನಕ್ಬಿಡ್ತಾರೆ, ಕಣ್ಣು ಒಂಥರ ಕಳೆನಾಯಕನ ಪಾತ್ರ ಮಾಡಿ ಮಾಡಿ ಕಣ್ಣು ಕೆಟ್ಟದಾಗ ಬಿಟ್ಬಿಡ್ತಾರೆ, ಇಲ್ಲ ಗಹಗೇಸಿ ನಕ್ಬಿಡ್ತಾರೆ. ಆ ಮಾತು ಸಂಭಾಷಣೆ ಹೇಳಿದ್ರೆ ಎಲ್ಲೋ ಕಳೆನಾಯಕನ ಛಾಯೆ ಕಾಣುತ್ತೆ. ಇದು ಕೆಲವು ಸಿನಿಮಾದಲ್ಲಿ ನಾವು ಗಮನಿಸ್ಬೋದು. ತುಗದೀಪ ಶಿವಸ್ ಚೆನ್ನಾಗಿ ಮಾಡಿದ್ದಾರೆ, ಆದರೆ ಅಶ್ವಥ್ ಅವ್ರು ಮಾಡಿದ ಪಾತ್ರಕ್ಕೆ ಇನ್ನೂ ಕಳೆ ಬರ್ತದೆ, ಮಹತ್ವ ಇರೋದು ಕಳೆ ಇರೋದು ನನ್ನ ಅಭಿಪ್ರಾಯ. ಇದನ್ನು ಎಷ್ಟು ಜನ ಒಪ್ತಾರೆ ಗೊತ್ತಿಲ್ಲ. ಮೂರನೇದು ಗಿರಿಕನ್ಯೆ. ಈ ಕಿರಿಕನ್ಯ ಏನಾದ್ರು ಒಂದೇ ಪೋಷಕ ಪಾತ್ರ, ಅದು ಒಂದು ಐದಾರು ದೃಶ್ಯ. ರಾಜ್ಕುಮಾರ್ ಅಶ್ವಥ್ ನಂತರ ಸಂಪತ್ ಅವ್ರಿಗೆ ಅವಕಾಶ ಕೊಡೋರು, ಎಲ್ಲೆಲ್ಲಿ ಮಹತ್ವದ ಪಾತ್ರ ಇದೆ ಅಶ್ವಥ್ ಕೊಡೋರು, ಮುಂದಿನ ಪಾತ್ರಗಳನ್ನ ಸಂಪತ್ ಕೊಡೋರು, ಸಂಪತ್ ವಿಶಿಷ್ಟ ಪಾತ್ರಗಳನ್ನ ಬಾಲಕೃಷ್ಣ ಅವರು ಕೊಡೋರು. ಹೀಗಾಗಿ ಸಂಪತ್ ಅವರು ಗಿರಿಕನ್ಯೆ ಕೊಟ್ಟರು. ಮುಂದಿನ ಸಿನಿಮಾ ಸನಾದಿಯಪ್ಪಣ್ಣ, ಅದರಲ್ಲೂ ಎರಡು ಮೂರು ದೃಶ್ಯ ಅಷ್ಟೇ, ಮತ್ತೆ ಅದು ಸಂಪತ್ ಅವ್ರು ಪಾಲ್ಗೊಳ್ತು, ಅಶ್ವಥ್ ಅವ್ರಿಗೆ ಅಲ್ಲಿ ಯಾವ ಪಾತ್ರನೂ ಇಲ್ಲ. ಮುಂದಿನ ಚಿತ್ರ ಒಲವು ಗೆಲುವು, ಅದರಲ್ಲಿ ಒಂದೇ ಒಂದು ಪಾತ್ರ ಕಳನಾಯಕನ ಪಾತ್ರ ಸೀತಾರಾಮ್ ಮಾಡಿದ್ರು, ಉಪಾಸನೆ ಸೀತಾರಾಮ್ ಮಾಡಿದ್ರು. ಅದು ಖಂಡಿತ ಅಶ್ವಥರಿಗೆ ಆ ಪಾತ್ರ ಒಪ್ಪಲ್ಲ, ಯಾಕಂದ್ರೆ ನೀವೇ ನೋಡಿದ್ರೆ ಶಬ್ದವೇದಿ ಜನ್ಮರಾಶಿಯಲ್ಲಿ ಕಳನಾಯಕನಾಗಿ ಮಾಡಿದ್ದಾರೆ, ಸಿ ಐ ಡಿ ರಾಜಣ್ಣ, ಜನ ಒಪ್ಪಿಲ್ಲ ಅಶ್ವಥರನ್ನ ಕಳನಾಯಕನಾಗಿ ನೋಡೋಕೆ ಜನ ಇಷ್ಟಪಡೋದು. ಈ ಕಾರಣಕ್ಕೆ ಒಲವು ಗೆಲುವು ಅವ್ರಿಗೆ ಸರಿಯಾದ ಪಾತ್ರ ಅಲ್ಲ ಅಂತ ನಾನು ತೀರ್ಪು ಕೊಟ್ಟೆ. ಮುಂದಿನ ಸಿನಿಮಾ ಶಂಕರ್ಗುರು, ಇದರಲ್ಲೂ ಮತ್ತೆ ಬಾಲಕೃಷ್ಣ ಅವರು ಸಂಪತ್ ಇಬ್ಬರು ಪೋಷಕ ಪಾತ್ರ, ಇಬ್ಬರಿಗೂ ಅಂತ ಹೇಳ್ಕೊಳ್ಳೋ ಪಾತ್ರ ಇಲ್ಲ, ಎರಡು ಚಿಕ್ಕ ಪಾತ್ರಗಳೇ. ಬಾಲಕೃಷ್ಣ ಅವ್ರ ಬಗ್ಗೆ ಅಶ್ವಥ್ ಅವ್ರಿಗೆ ತುಂಬ ಅಭಿಮಾನ ಇತ್ತು, ಅದನ್ನು ನಾವು ಆಕ್ಷೇಪಣೆ ಮಾಡೋಕ್ಕಾಗಲ್ಲ. ಸಂಪತ್ ಬಗ್ಗೆನೂ ಅಷ್ಟೇ ಅಭಿಮಾನ ಇತ್ತು, ಹೀಗಾಗಿ ಅಲ್ಲಿ ಅಶ್ವಥ್ ಅವ್ರಿಗೆ ಅವಕಾಶ ಇಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೋದು ಬೇಡ. ಈಗ ಶಂಕರ್ಗೌಡ ಆದಮೇಲೆ ಆಪರೇಷನ್ ಡೈಮಂಡ್ ರಾಕೆಟ್ ಬಂತು, ಅದರಲ್ಲಿ ಯಾವ ಪಾತ್ರನೂ ಇಲ್ಲ ಬಿಡಿ, ಅಶ್ವಥರು ಕೊಡೋಕ್ಕೆ ಯಾವ ಪಾತ್ರ ಇಲ್ಲ. ಆದರೆ ತಾಯಿಗೆ ತಕ್ಕಂಬಾಗಿದ್ರೆ ಬಾಲಕೃಷ್ಣ ಅವ್ರ ಪಾತ್ರ ಅಶ್ವಥರು ಕೊಡಬಹುದಾಗಿತ್ತು. ಆದರೆ ಅಲ್ಲಿ ಬಾಲಕೃಷ್ಣ ಅಂತ ಪ್ರತಿಭಾವಂತ ನಟ ಇರುವಾಗ ಅಶ್ವಥ್ ಅವ್ರಿಗೆ ಕೊಡಿ ಅಂತ ನಾವು ಹೇಳೋದು ಸರಿ ಇಲ್ಲ, ಕೊಡಬಹುದಾಗಿತ್ತು ಅಷ್ಟೇ. ಸೊ ಬಾಲಕೃಷ್ಣ ಅವ್ರು ಕೊಡಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಹೀಗಾಗಿ ಅದು ನನ್ನ ಹೇಳಿದ್ನಲ್ಲಿ 20%ನಲ್ಲಿ ಭಾಗ್ಯವಂತರ 10% ತಾಯಿಗೆ ತಕ್ಕಂಬಾಗಿ. ನಿಮ್ಮ ಅಧ್ಯಯನ ನೋಡಿದಾಗ ನನಗೂ ಅನಿಸೋದು ಒಂದು ಮಾತು ಏನು ಅಂದರೆ, ಅಲ್ಲಿ ಆಯ್ಕೆ ಇದ್ದಿದ್ದು ಮೂರೇ, ಅಶ್ವಥ್, ಸಂಪತ್, ಬಾಲಕೃಷ್ಣ, ಮೂರು ಜನ ಹಿರಿಯ ಕಲಾವಿದರು, ಮೂರೂ ಜನ ಕನ್ನಡಕ್ಕೆ ತಮ್ಮದೇ ಕೊಡುಗೆಯನ್ನು ಕೊಟ್ಟಿದ್ದಾರೆ. ರಾಜ್ಕುಮಾರ್ ಅವರ ಚಿತ್ರಗಳು ಕಳೆಗಟ್ಟೋದಕ್ಕೆ ಅವರವರದ್ದೇ ಆದಂಥ ಒಂದು ಪ್ರತಿಭೆಯನ್ನು ಧಾರೆ ಎರೆದಿದ್ದಾರೆ. ಅವರಲ್ಲಿ ಅಶ್ವಥ್ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ, 92 ಸಿನಿಮಾ ಸಿಕ್ಕಿದೆ. ಸಂಪತ್ ಅವರಿಗೆ ಅಶ್ವಥ್ಗೆ ಕಂಪೇರ್ ಮಾಡಿದ್ರೆ ಸಂಪತ್ ಅವರಿಗೆ ಅಷ್ಟು ಅವಕಾಶಗಳು ಸಿಕ್ಕಿಲ್ಲ, ಕಡಿಮೆ. ಯಾಕಂದ್ರೆ ಅವ್ರು ಬಂದಿದ್ದೆ 68ರಲ್ಲಿ. ಹೌದು, ಹಾಗಾಗಿ ಸರ್ವಮಂಗಲ ನಾವು ಅಲ್ಲಿ ಕೆಲವು ಚಿತ್ರಗಳಲ್ಲಿ ಸಂಪತ್ ಅವರಿಗೆ ಸಿಕ್ಕಿದ್ದನ್ನ ಅಶ್ವಥ್ ಅವರಿಗೆ ಸಿಕ್ಕಲಿಲ್ಲ ಅನ್ನುವಂಥದ್ದು, ಅದು ಒಂದು ರೀತಿಯಲ್ಲಿ ಸಂಪತ್ ಅವರಿಗೆ ಸಿಕ್ಕಿದ್ದೇ ನ್ಯಾಯ ಅಂತ ಹೇಳೋದು ತಪ್ಪಾಗುತ್ತೆ. ಇನ್ನು ಬಾಲಕೃಷ್ಣ ಅವರು, ಪಾಪ ಅಶ್ವಥ್ ಅವರು ತಮ್ಮ ಪಾಡಿಗೆ ತಾವು ಅಭಿನಯವನ್ನು ಮಾಡಿಕೊಂಡು ಸಂಸಾರ ನಿರ್ವಹಣೆ ಮಾಡ್ತಾ ಇದ್ದವರು. ಆದರೆ ಬಾಲಕೃಷ್ಣ ಅವರು ಚಿತ್ರಗಳಲ್ಲಿ ಅಭಿನಯಿಸಿ ಅಭಿಮಾನ್ ಸ್ಟುಡಿಯೋವನ್ನು ನಡೆಸಬೇಕಾಗಿತ್ತು. ಹಾಗಾಗಿ ಕೊನೆಯವರೆಗೂ ಅವರಿಗೆ ಅವಕಾಶಗಳನ್ನು ಕೊಡ್ತಾನೆ ಇದ್ರು ರಾಜ್ಕುಮಾರ್. ಆ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಮೂರುವರೆ ವರ್ಷಗಳ ಬಗ್ಗೆ ಆಕ್ಷೇಪಣೆ ಮಾಡುವಂಥದ್ದು ಏನೂ ಇಲ್ಲ, ಖಂಡಿತ ಇಲ್ಲ. ಇದು ಸಹಜವಾಗಿ ನಡೆದಿರುವಂಥದ್ದೇ ಹೊರತು ರಾಜ್ಕುಮಾರ್ ಹಾಗೂ ಅಶ್ವಥ್ ಅವರ ಮಧ್ಯೆ ಯಾವುದೇ ಮನಸ್ತಾಪವಾಗಲಿ ಪೂರ್ವಾಗ್ರಹವಾಗಲಿ ಇರಲಿಲ್ಲ ಅಂತ ಇದನ್ನು ಸಾಕ್ಷಾತ್ಕಾರ ಮೂಲಕ ಕೊಡ್ತಾ ಇದ್ದೆ. ಹೌದು, ಅಧ್ಯಯನ ಹೇಳೋದು. ಇದಾದ್ಮೇಲೆ ಉಳಿಹಾಲ್ ಮೇವು ಬಂತು, ಅದರಲ್ಲೂ ಚಿಕ್ಕ ಪಾತ್ರ ಸಂಪತ್ ಅವ್ರು ಮಾಡೋರು. ಉಳಿಹಾಲ್ ಮೇವು ಬಂದಿದ್ದು ನಾನು ಬಕ್ಕಳ್ಳ, ಅದರಲ್ಲಿ ಎರಡು ಪಾತ್ರ ಇತ್ತು, ಒಂದು ಕಳ್ಳ ಶಕ್ತಿ ಪ್ರಸಾದ, ಆ ಪಾತ್ರ ಅಶ್ವಥರಿಗೆ ಒಪ್ಪಲ್ಲ, ಇನ್ನೊಂದು ಹಾಸ್ಯ ಪಾತ್ರ ಶಿವರಾಮ್ ಅವರೇ ನಿರ್ಮಾಪಕರು, ನಿರ್ಮಾಪಕರೇ ನೀವೇ ಮಾಡಬೇಡಿ ಅಂತ ಹೆಂಗೆ ಹೇಳೋದು. ಹೀಗಾಗಿ ಅಲ್ಲೂ ಅಶ್ವಥರು ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಳೋದು ಬೇಡ. ಮುಂದಿನ ಚಿತ್ರ ರವಿಚಂದ್ರ, ರವಿಚಂದ್ರದಲ್ಲೂ ಯಾವ ಪಾತ್ರ ಇಲ್ಲ ಸರ್. ಈಗ ವಸಂತ ಗೀತದಲ್ಲಿ ಅವಕಾಶ ಸಿಕ್ತು. ಇದ್ರ ಬಗ್ಗೆ ಅಶ್ವಥ್ ಅವ್ರು ಏನು ಹೇಳೋದು ಅಂದರೆ, ನನಗೂ 3 ವರ್ಷದಿಂದ ರಾಜ್ಕುಮಾರ್ ಜೊತೆ ಸಿನಿಮಾ ಮಾಡಲಿಲ್ಲ ಅನ್ನೋ ಬೇಜಾರಿಗಿಂತ
ಅವ್ರ ಒಡನಾಟ ತಪ್ಪೋಯ್ತು ಅಂತ ಬೇಜಾರಾಗಿತ್ತಪ್ಪ. ಎಲ್ಲ ಕೇಳೋರು ಸಿನಿಮಾ ಇದ್ದಿದ್ರೆ ಜೊತೆ ಆ ಸಂದರ್ಭದಲ್ಲಿ ಯಾವುದೋ ಫಂಕ್ಷನ್ ಅಲ್ಲಿ ಒಂದು 5 ನಿಮಿಷ ಸಿಕ್ಕೋರು ಮಾತಾಡ್ಸೋರು, ಅಷ್ಟು ಆತ್ಮೀಯ ಒಡನಾಟ ಇರಲಿಲ್ಲ. 3.5 ವರ್ಷದಲ್ಲಿ ನನಗೂ ಬೇಜಾರಾಗಿತ್ತು. ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿದ್ದೆ, ಮಂತ್ರಾಲಯಕ್ಕೆ ಹೋಗಿದ್ದಾಗ ರಾಜ್ಕುಮಾರ್ ಬಂದಿದ್ದಾರೆ ಅಂತ ಯಾರೋ ಹೇಳಿದ್ರಂತೆ. ಹೋದಾಗ ರಾಜ್ಕುಮಾರ್ ಅವರು ಅಶ್ವಥ್ ನೋಡ್ತಾರೆ, ಬನ್ನಿ ಬನ್ನಿ ಅಶ್ವಥ್ ಅವ್ರಿ ಅಂತ ಕಾಲು ನಮಸ್ಕಾರ ಕಾಲು ನಮಸ್ಕಾರ ಮಾಡೋರು ಅಶ್ವಥ್ ಅವ್ರಿಗೆ. ಏನಿದು ಇಲ್ಲಿ ಅಂದಾಗ, ನಾಳೆ ಹೊಸಪೇಟೆನಲ್ಲಿ ಒಂದು ಸಂಗೀತ ಪ್ರಸಾದ ಸಂಜೆ ಸಂಗೀತ ಸಂಜೆ ಕಾರ್ಯಕ್ರಮ ಇದೆ, ಬಂದಿದ್ದೀನಿ ರಾಯರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ನೀವೇನು, ನಾನು ಸುಮ್ಮನೆ ಹಿಂಗೆ ರಾಯರ ದರ್ಶನಕ್ಕೆ ಬಂದೆ ಅಂದಾಗ, ಬನ್ನಿ ನಮ್ಮ ಕಾಟೇಜ್ನಲ್ಲೇ ಇಳ್ಕೊಡಿ ಅಂತ. ಇಲ್ಲ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ, ಬೇಜಾರು. ಅಷ್ಟೊಳಗೆ ಪುಟ್ಟ ಪುನೀತ್ ಬಾಲಕ ಒಂದು ಕೈಯಲ್ಲಿ ನಿಂಬೆಹಣ್ಣು ಜ್ಯೂಸ್ನ ಹಿಡ್ಕೊಂಬಂದಂತೆ. ಬಿಸಿಲಿನ ಹಬೆ ಒಳ್ಳೆ ಜೀವಕ್ಕೆ ತಂಪಾಗಿತ್ತಂತೆ. ತುಂಬ ಹೊತ್ತು ಮಾತಾಡೋರಂತೆ, ಮಾತಾಡಿ ಅವ್ರಿಗೆ ಖುಷಿ ಆಯ್ತಂತೆ. ಸದ್ಯ ರಾಜ್ಕುಮಾರ್ ಒಡನಾಟ ಮತ್ತೆ ಸಿಕ್ತಲ್ವ. ಊರಿಗೆ ಹೋದ್ಮೇಲೆ ಪಾರ್ವತಮ್ಮ ಫೋನ್ ಮಾಡೋರಂತೆ, ಅಶ್ವಥ್ ಅವರೇ ಮುಂದಿನ ತಿಂಗಳು ನಾವೊಂದು ಹೊಸ ಸಿನಿಮಾ ಶುರು ಮಾಡ್ತಾಯಿದ್ವಿ, ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲೇ ಚಿತ್ರೀಕರಣ ಮಾಡ್ತಾಯಿದ್ದೀವಿ, ಅದರ ಒಂದು ಒಳ್ಳೆಯ ಪಾತ್ರ ಇದೆ, ಅದನ್ನು ನೀವು ಮಾಡಬೇಕು ಅಂತ ನಮ್ಮ ಯಜಮಾನರು ಹೇಳಿದ್ದಾರೆ. ಸಿದ್ಧತೆ ಮಾಡ್ಕೊಳ್ಳಿ ಅಂತ. ಇವ್ರಿಗೆ ಆಶ್ಚರ್ಯ ಅಂತೆ, ಇದ್ದಕ್ಕಿದ್ದಂಗೆ ಇಷ್ಟು ವರ್ಷ ಆಯಿತು, ಇದ್ದಕ್ಕಿದ್ದಂಗೆ ನನಗೆ ಅವಕಾಶ ಬಂತಲ್ಲ, ಬಹುಶಃ ಇದು ರಾಯರ ಕೃಪೆ ಇರಬೇಕು ಅಂತ. ಅಲ್ಲಿ ವಾಸ್ತವವಾಗಿ ಆಗಿದ್ದೇನೆಂದರೆ, ಅಶ್ವಥ್ ಹೋದ ತಕ್ಷಣ ರಾಜ್ಕುಮಾರ್ ಕೇಳಿದಂತೆ ಪಾರ್ವತಮ್ಮನ, ಇಲ್ಲಿ ಪಾರ್ವತಮ್ಮರು ಹೇಳಿದ್ದು, ಹೌದು ಪಾರ್ವತಿ ನಾನು ತುಂಬ ವರ್ಷ ಆಯಿತು ಅಶ್ವಥ್ ಅವ್ರ ಜೊತೆ ಮಾಡಿ, ಯಾಕೆ ಅವ್ರಿಗೆ ಯಾವುದೋ ಅವಕಾಶ ನೀವು ಕೊಡ್ತಾ ಇಲ್ಲ, ಏನು ಸಮಸ್ಯೆ ಅಲ್ಲ ಅಂದ್ರಂತೆ. ಇಲ್ಲ ರೀ, ಅದೆಲ್ಲ ಬೇರೆ ಸಿನಿಮಾಸ್ ಯಾರು ನೋಡ್ಕೊಳ್ತಾರೆ, ನನ್ನ ಗಮನಕ್ಕೂ ಬಂದು ನೀನು ನೋಡು ನೋಡು, ಮುಂದಿನ ಸಿನಿಮಾ ಅಶ್ವಥ್ ಇಲ್ಲದೆ ನಾನು ಮಾಡೋದೇ ಇಲ್ಲ. ಏನು ನಂಗೆ ಗೊತ್ತಿಲ್ಲ, ಒಂದು ಒಳ್ಳೆ ಪಾತ್ರ ಇರಬೇಕು, ಅಶ್ವಥ್ ಅವ್ರು ಇರಬೇಕು, ಇಲ್ಲ ನಾನು ಮಾಡಲ್ಲ. ಆಗ ಈ ವಸಂತ ಗೀತ ಬಂತು. ಈ ರೀತಿ ಬಂತು, ಅವ್ರು ಹೇಳಿದ್ರು ಈ ವಸಂತ ಗೀತದಲ್ಲಿ ಬಂದಿದ್ದು ಒಡನಾಟ ಕೊನೆ. ಆಗ ನಾನು ಅವ್ರನ್ನ ಭೇಟಿ ಮಾಡಿದಾಗ ಒಡಗುಟ್ಟಿದವರು ಬಿಡುಗಡೆ ಆಗಿತ್ತು. ನಾನು ಈ ವಿಷಯ ಮಾತಾಡೋಕೆ ಹೋದಾಗ, ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೆಪ್ಪ, ಮುಂದೇನು ಗೊತ್ತಿಲ್ಲ, ಅವ್ರ ಮುಂದೆ ಯಾವ ಸಿನಿಮಾ ಮಾಡ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಆ ಹೊತ್ತಿಗಾಗಲೇ ಕಡಿಮೆ ಮಾಡಿಬಿಟ್ಟು. ಇಲ್ಲ, ಅವತ್ತಿಗೆ ಅಶ್ವಥ್ ಅವರು ಒಂದು ಸಂದರ್ಭ ಬೇಜಾರಾಗಿ ವಿದಾಯ ಹೇಳ್ಬಿಟ್ರು. ವಿದಾಯ ಹೇಳಿದ್ರು, ಹೌದು ವಿದಾಯ ಹೇಳ್ಬಿಟ್ರು. ಮತ್ತೆ ಅವರೊಬ್ಬರು ಮಾಡಲ್ಲ ಅಂತ ಖಚಿತವಾಗಿ ಹೋಗಿತ್ತು, ಆದರೆ ಆಮೇಲೆ ಶಬ್ದವೇದಿ ಮಾಡಿದ್ರು. ಅದ್ರ ಬಗ್ಗೆ ನಾನು ಮುಂದಿನ ಸಂತಿಕೆಯಲ್ಲಿ ಹೇಳ್ತೀನಿ. ಹೀಗೆ ಆ 3 ವರ್ಷಗಳಲ್ಲಿ ಇಬ್ಬರು ಮಾಡಿಲ್ಲ ನಿಜ, ಅದರಲ್ಲಿ ಯಾರು ತಪ್ಪು ಇಲ್ಲ. ಅದೇ ಅದೇ ಏನು ಅದು ಆಕಸ್ಮಿಕ, ಅವ್ರಿಗೆ ಸರಿಯಾದ ಪಾತ್ರಗಳಿಲ್ಲ. ಅಶ್ವಥ್ ಅವ್ರು ಹೇಳಿದ್ರು ಆಕ್ಚು ಮುಂದಿನ ಎಷ್ಟೋ ಸಿನಿಮಾದಲ್ಲಿ ನಾವು ಮಾಡಿಲ್ಲ, ಆಗ ಯಾರೂ ಈ ಪ್ರಶ್ನೆ ಮಾಡಿಲ್ಲ. ಈಗ ಸ್ವಲ್ಪ ನಮ್ಮಿಬ್ಬರು ಸ್ನೇಹ ಗಾಢವಾದ ಮೇಲೆ ಜನಕ್ಕೆ ಇದು ಎದ್ದು ಕಾಣಿಸುತ್ತೆ. ನೀವು ನೋಡಿ, ಕಪ್ಪು ಬಿಳ್ಕಾಲದಲ್ಲಿ ಎಷ್ಟೋ ವರ್ಷತ್ರ ಮಾಡಿಲ್ಲ, ಆಗ ಯಾರು ಕೇಳ್ತಾ ಇರಲಿಲ್ಲ. ಹೌದು, ಆಗ ಬೇರೆ ಸಿನಿಮಾಗಳು ಇರ್ತಾ ಇತ್ತು, ಬೇರೆ ಅದರಲ್ಲಿ ಮಾಡಿರ್ತಾ ಇದ್ರು, ಅವ್ರು ಅಲ್ಲಿ ಬಿಜಿ ಇದ್ದಾರೆ ಅದಕ್ಕೋಸ್ಕರ ಮಾಡಿಲ್ಲ ಅಂತ ಇವರೇ ಜಸ್ಟಿಫಿಕೇಶನ್. ಜನಗಳು ಯೋಚನ ಶಕ್ತಿ ಜಾಸ್ತಿ ಆಗ್ಬಿಟ್ಟಿದೆ, ಬೇರೆ ತರ ಆಯ್ತು. ಅವ್ರು ಹೇಳೋರು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋ, ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾರಪ್ಪ. ಚೆನ್ನಾಗಿ ಮಾತಾಡೋ ಅಶ್ವಥ್ ಅವ್ರು ತುಂಬ ತಮಾಷೆ ಮಾತಾಡೋರು. ಹೀಗೆ 3 ವರ್ಷಗಳು ಸರ್, ನನ್ನ ಮಟ್ಟಿಗೆ ಅಶ್ವಥ್ ಅವ್ರು ಹೇಳಿದ್ರು ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನಾನು ಇಟ್ಕೋತೀನಿ, ನನಗೊಂದು ಧನ್ಯತಾ ಭಾವ ಸರ್. ಆ ದೊಡ್ಡ ಜೀವಕ್ಕೊಂದು ಸಮಾಧಾನ ಕೊಟ್ಟನಲ್ಲ. ಆಮೇಲೆ ರಾಜ್ಕುಮಾರ್ ಅವರು ನಿರಪರಾಧಿ ಅಂತ ನಾನು ಪ್ರೂವ್ ಮಾಡಿದೆ ಅನ್ನೋ ಸಂತೋಷ ನನಗೆ. ಇವತ್ತಷ್ಟೇ ಈ ಕಾರ್ಯಕ್ರಮ ನೋಡಿದವ್ರಿಗೆ ಅನುಮಾನ ಇದ್ದವ್ರಿಗೆ ಅನುಮಾನ ಪರಿಹಾರ ಆಗಿರುತ್ತೆ. ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಕೇಳಿದ್ದು ಹೇಳ್ತಾ ಇಲ್ಲ, ನಾವು ಅಧ್ಯಯನ ಮಾಡಿ ಸಾಕ್ಷಾತ್ಕಾರ ಮೂಲಕ ಹೇಳಿದ್ದೀವಿ. ಯಾಕಂದ್ರೆ ನೀವು ಕೂತ್ಕೊಂಡು ನೋಡಿ, ನಾವು ಕೊಟ್ಟಿರೋ ಪಟ್ಟಿ ನೋಡಿ, ಪಾತ್ರಗಳನ್ನು ವಿಮರ್ಶೆ ಮಾಡಿ. ಇತ್ತೀಚೆಗೆ ರಾಜ್ಕುಮಾರ್ ಅವರ ಪುಣ್ಯತಿಥಿಯ ದಿನ ಒಂದು ಸಂಚಿಕೆ ನಾವು ಮಾಡಿದಾಗ ಇಂಥದ್ದೇ ಒಂದು ವಿಚಾರ ಬಂತಲ್ಲಿ. ರಾಜ್ಕುಮಾರ್ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದಂಥ ಅನೇಕ ಚಿತ್ರರಂಗದ ಜನರಲ್ಲಿ ಅವರ ಮನೆಯಲ್ಲಿ ಅನ್ನಾಹಾರಗಳನ್ನು ಸ್ವೀಕಾರ ಮಾಡದೇ ಇರುವಂಥದ್ದು ಒಂದು ಪರಿಪಾಠ ಇತ್ತು. ಅದು ರಾಜ್ಕುಮಾರ್ ಅವ್ರ ಅದ್ರ ಬಗ್ಗೆ ಏನು ಅಂಥ ತಲೆ ಕೆಡಿಸ್ಕೊಳ್ಳೋ ಅಂಥವ್ರಲ್ಲ, ಅವ್ರದ್ದು ವ್ಯಕ್ತಿತ್ವನೇ ಹಾಗೆ. ಆದರೆ ಮನೆಯ ಗೃಹಿಣಿಯಾಗಿ ಪಾರ್ವತಮ್ಮನವರಿಗೆ ಅದು ಒಂದು ರೀತಿ ಇರುಸುಮುರುಸಾಗ್ತಾ ಇತ್ತು. ಆ ಕಾರಣಕ್ಕೆ ಅವರು ಕೆಲವರನ್ನು ತಮ್ಮ ಚಿತ್ರತಂಡದಲ್ಲಿ ಒಳಗೊಳ್ಳಿಸ್ತಾ ಇರಲಿಲ್ಲ. ಅದು ಫ್ಯಾಕ್ಟ್, ನಡೆದಿರೋದನ್ನು ಹೇಳಿದ್ದೀನಿ ಅಷ್ಟೇ ಹೊರತು. ಪಾರ್ವತಮ್ಮನವ್ರು ಮಾಡಿದ್ದು ಸರಿ ಅಂತಾಗಲಿ, ಆ ವ್ಯಕ್ತಿಗಳು ಅವ್ರ ಮನೆಯಲ್ಲಿ ಅನ್ನಾಹಾರ ಸ್ವೀಕಾರ ಮಾಡಬೇಕಾಗಿತ್ತಾಗಲಿ ಅಂತ ನನ್ನ ಅಭಿಪ್ರಾಯ ಅಲ್ಲ. ಯಾಕೆಂದರೆ ಯಾರೋ ಒಬ್ಬರು ವೀಕ್ಷಕರು ನೀವು ಅದನ್ನ ಒಂದು ರೀತಿ ಜಸ್ಟಿಫೈ ಮಾಡಿದ್ದೀರಾ ಅಂತಂದರು. ಜಸ್ಟಿಫಿಕೇಷನ್ ಅಲ್ಲ. ಆದರೆ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ಬಿಸ್ನೆಸ್ ಅಂದಮೇಲೆ ಅದು ಬಿಸ್ನೆಸ್ ಬೇರೆ, ವ್ಯವಹಾರ ಬಿಸ್ನೆಸ್ಸೇ ಬೇರೆ, ಈ ರೀತಿ ಮನೆಯಲ್ಲಿ ಆಹಾರ ಸ್ವೀಕಾರ ಮಾಡೋದೇ ಬೇರೆ ಅಂತ. ನಾವು ಕೇಳ್ಬೋದಲ್ಲ, ಈಗ ಬಿಸ್ನೆಸ್ ಅಂದಮೇಲೆ ನೀವು ಅವ್ರ ಮನೆಗೆ ಹೋಗೋಂಥ ಅಗತ್ಯ ಏನಿದೆ? ಆಫೀಸಿಗೆ ಕರೆಸ್ಬೋದು ಅಥವಾ ಅವ್ರದ್ದು ಆಫೀಸಿಗೆ ನೀವು ಹೋಗ್ಬೋದು. ಮನೆಗೆ ಹೋದಾಗ ಮನೆಗೆ ಬಂದವರಿಗೆ ನೀರು ಕೊಡ್ತಾರೆ, ಕಾಫಿ ಕೊಡ್ತಾರೆ, ಆಹಾರ ಕೊಡ್ತಾರೆ, ಅದು ಅವರು
ಬೇರೆ ಜಾತಿಯವರು ಅನ್ನೋ ಕಾರಣಕ್ಕೆ ಅವ್ರ ಮನೆಯಲ್ಲಿ ನೀವು ಸ್ವೀಕಾರ ಮಾಡಲಿಲ್ಲ ಅಂದಾಗ ಆ ಮನೆಯವರಿಗಂತೂ ಹರ್ಟಾಗತ್ತೆ. ಸರಿ ತಪ್ಪು ನಾನು ಹೇಳ್ತಾ ಇಲ್ಲ, ಅದು ಹರ್ಟ್ ಅಂತೂ ಆಗುತ್ತೆ. ಅದು ಆಗಿದೆ, ಆ ನೋವಿನಿಂದಾಗಿ ಪಾರ್ವತಮ್ಮನವರು ಆ ರೀತಿ ನಡ್ಕೊಂಡಿದ್ದಾರೆ. ಇದು ನಡೆದಿರೋ ವಿಚಾರ, ಅದನ್ನು ಹೇಳಿದ್ದೀವಿ ಅಷ್ಟೇ. ಇಲ್ಲಿ 2 ನಿಮಿಷ ಸಮಯ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಷಯ ಇದೆ. ಹೇಳಿ. ಅದೇನಂದ್ರೆ ಅಶ್ವಥ್ ಅವರು ಹೇಳಿದ್ದು, ಈ ಹೊಸ ಬೆಳಕು ಸಿನಿಮಾ ಮೈಸೂರು ಚಿತ್ರೀಕರಣ ಆಯ್ತಲ್ಲ, ಆಗ ಊಟ ನಿಮ್ಗೆ ಗೊತ್ತಿದೆ, ರಾಜ್ಕುಮಾರ್ ಕ್ಯಾಂಪಲ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನಿಮ್ಗೆ ಗೊತ್ತಿದೆ ವಿಷಯ. ಹೌದು. ಸೆಟ್ ಬಾಯ್ಸಿಂದ ಹಿಡಿದು ಹೀರೋ ಹೀರೋಯಿನ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ರಾಜ್ಕುಮಾರ್ ಅವರು 2-3 ದಿನ ಗಮನಿಸೋದಂತೆ ಯಾಕೆ ಅಶ್ವಥ್ ಅವ್ರು ಕಾಣಿಸ್ತಾ ಇಲ್ಲ ಊಟಕ್ಕೆ. ಮುಂದಿನ ದಿನ ನೆಕ್ಸ್ಟ್ ಡೇ ಏನು ಮಾಡೋದು ಕಾಯ್ತಾ ಇದ್ರಂತೆ ಅಶ್ವಥ್ ಏನು ಮಾಡ್ತಾರೆ. ಅಶ್ವಥ್ ಎಲ್ಲ ಮಾಡ್ಕೊಂಡು ಹೊರಗಡೆ ಹೋಗಿ ರೆಡಿ ಆಗ್ತಿದ್ದಂಗೆ ಹಿಡ್ಕೊಂಡಂತೆ, ಯಾಕೆ ಅಶ್ವಥ್ ಅವರೇ ನಮ್ಮ ಕ್ಯಾಂಪಲ್ಲಿ ಊಟ ಮಾಡ್ತಾ ಇಲ್ಲ, ನಾವು ನಿಮ್ಮ ಜನಕ್ಕೇ ಅಡುಗೆ ಮಾಡಿಸ್ತಾ ಇದ್ದೀವಿ, ನಿಮ್ಮ ಅಡುಗೆನೆ ಮಾಡಿಸ್ತಾ ಇದ್ದೀವಿ, ನೀವ್ಯಾಕೆ ತಿಂತಾ ಇಲ್ಲ ಅಂತ ತುಂಬ ಬೇಜಾರಾಗಿ. ಇಲ್ಲ ರಾಜ್ಕುಮಾರ್ ಅವರೇ, ಬೇಜಾರ ಮಾಡಿ, ಇಲ್ಲಿ ನನಗೆ ಆ ಥರ ಮನೋಭಾವ ಇಲ್ಲ, ನಾನು ಜಾತಿ ಅದೆಲ್ಲ ನೋಡಲ್ಲ. ಯಾಕಂದರೆ ಹೊರಗಡೆ ತಿಂತೀವಿ ನಾವು, ಯಾವ ಜಾತಿ ಅವೆಲ್ಲ ನೋಡ್ತೀವಿ. ಇಲ್ಲ, ಇಲ್ಲಿ ಮನುಷ್ಯ ಕೊಡೋನು ಮುಖ್ಯ, ಕೊಡೋನ್ ಮನಸ್ಸು ಮುಖ್ಯ, ಅವನ ಭಾವನೆ ಮುಖ್ಯ, ನನಗೆ ಜಾತಿಯ ಪ್ರಶ್ನೆ ಇಲ್ಲ. ನಾನು ಮೈಸೂರಿನಲ್ಲಿ ಏನಿದ್ರು ನಮ್ಮ ಮನೆಗೆ ಹೋಗಿ ಊಟ ಮಾಡಿ, ಮನೆ ನಮ್ಮ ಮನೆಯವ್ರು ಕಾಯ್ತಾ ಇರ್ತಾರೆ. ಇಲ್ಲ, ನಿಮ್ಮ ಮನೆಯವ್ರಿಗೆ ಹೇಳ್ಬಿಡಿ, ಹೊಸ ಬೆಳಕು ಮುಗಿಯೋರ್ಗೂ ಕಾಯ್ಬೇಡಮ್ಮ, ರಾಜ್ಕುಮಾರ್ ಜೊತೆ ಕೂತ್ಕೊಂಡೇ ಊಟ ಮಾಡಬೇಕು ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡು ತಿನ್ನಿ, ರಸಮ್ ತುಂಬ ಚೆನ್ನಾಗಿದೆ, ಪಲ್ಯ ಚೆನ್ನಾಗಿದೆ, ತಿನ್ಸೋರಂತೆ ಅಶ್ವಥ್ ಅವ್ರು ಈ ಮಾತು ಹೇಳಿದ್ರು. ಅಂದರೆ ಅಲ್ಲಿ ಅಶ್ವಥ್ ಅವರು ಬೇರೆ ಭಾವನೆಯಿಂದ ಊಟ ಮಾಡಿದೆ, ಇಲ್ಲ ಮನೆ ಅಲ್ಲೇ ಇದೆಯಲ್ಲ ಅಂತ ಅವ್ರ ಮನೆಗೆ ಹೋಗಿ. ಅವ್ರು ಯಾರಿಗೂ ಹೊರೆ ಆಗಬಾರ್ದು ಅಂತ ಅವ್ರಿಗೂ ಜೀವನದಲ್ಲಿ ಕೆಲವೊಂದು ಅವಮಾನಗಳಾಗಿದೆ, ಹೇಳಿಲ್ಲ ಅವರು, ಯಾರ ಹತ್ರ ಹೇಳ್ಕೊಂಡಿಲ್ಲ, ಅವಮಾನಗಳಾಗಿದೆ. ಅದೇನಾಗಿದೆ ಅಂದರೆ ಯಾಕೆ ಅವಮಾನ, ನಮ್ಮ ಪಾಡಿನ ಅಭಿಮಾನ ಅಂತಲೂ ಇರ್ಬೋದು. ಸೊ ನಿಮ್ಮ ಮಾತಿಗೆ ಇದು ಒಂದು ಸ್ವಲ್ಪ ಪೂರಕವಾಗಿ. ಹೌದು ಹೌದು, ಅವಮಾನ ಆಗಿದ್ದರ ಬಗ್ಗೆ ಅವರು ಅದರಿಂದಲೇ ಬೇಸರವಾಗಿ ಅವರು ಚಿತ್ರರಂಗ ಬಿಟ್ಟಿದ್ದು. ನಾನು ಒಂದು ಸಾರಿ ಅವ್ರನ್ನ ವೀರಾಧಿವೀರ ಚಿತ್ರೀಕರಣದಲ್ಲಿ ಬೆಂಗಳೂರು ಅರಮನೆಯಲ್ಲಿ ನಾವು ಪತ್ರಕರ್ತರಾಗಿ ಹೋಗಿದ್ದು ಅಲ್ಲಿ, ಆದರೆ ಹೆಚ್ಚಿಗೆ ಮಾತಾಡಿಸೋವಂಥ ಅವಕಾಶ ಸಿಕ್ಕಲಿಲ್ಲ. ಯಾಕೆಂದರೆ ಚಿತ್ರೀಕರಣ ನಡೀತಾ ಇತ್ತು, ಅವರೊಂದು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆ ವೇಷದಲ್ಲಿ ಇದ್ದರು, ಒಬ್ಬರೇ ಕುರ್ಚಿ ಹಾಕಿ ಕೂತ್ಕೊಂಡಿರ್ತಾ ಇದ್ರು ಆ ಗ್ಯಾಪ್ನಲ್ಲಿ ಚಿತ್ರೀಕರಣ ಇಲ್ಲದೇ ಇದ್ದಾಗ. ಅವ್ರನ್ನ ಹೋಗಿ ಮಾತಾಡಿಸೋದು ಅಷ್ಟು, ಅವರಿಗೆ ಹಿಂಸೆ ಕೊಡೋದು ಬೇಡ ಅಂತ ನಾವು ದೂರದಿಂದನೇ ನೋಡ್ತಾ ಇದ್ವಿ. ಅಲ್ಲಿ ಯಾರೋ ಯೂನಿಟ್ ಹುಡುಗನ ಕರೆದು ಹೇಳ್ತಾ ಇದ್ರು, ಏನಪ್ಪ ಅಯ್ಯ ನಾಳೆದು ಕಾಸ್ಟ್ಯೂಮ್ ಎಲ್ಲ ನಂದು ರೆಡಿ ಇದೆಯೇನಪ್ಪ, ಎಲ್ಲ ಸ್ವಲ್ಪ ಸಿದ್ಧ ಮಾಡಿಡ್ರಪ್ಪ, ನಾವು ಬಂದ ಮೇಲೆ ತೊಂದರೆ ಕೊಡಬೇಡಿ. ಅಷ್ಟು ಹಿರಿಯ ನಟರು, ವೀರಾದಿವೀರ ಬಂದಿದ್ದು ಯಾವ ಕಾಲದಲ್ಲಿ, ವಿಷ್ಣುವರ್ಧನ್ ನಾಯಕರು ಆ ಸಮಯಕ್ಕೆ ಅವರು ಅಷ್ಟೊಂದು ಕೇಳ್ಕೊಳ್ಳೋವಂಥ ಸ್ಥಿತಿನಲ್ಲಿ ಇದ್ದರು ಅಂದರೆ ಅವ್ರನ್ನ ಚಿತ್ರರಂಗ ಹೇಗೆ ನಡೆಸ್ಕೋತಾ ಇತ್ತು ಅಂದರೆ ಅವರ ಒಳ್ಳೆತನನೇ ಒಂದು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೋತಾ ಇದ್ರು. ಇನ್ನೊಂದು ಅಶ್ವಥ್ ಅವ್ರ ಬಗ್ಗೆ, ಅಶ್ವಥ್ ಅವ್ರು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದ್ರು, ಒಂದು ಪ್ರೊಡ್ಯೂಸರ್ ಬಂದ್ರಂತೆ, ನಮ್ಮ ಚಿತ್ರದ ಒಂದು ಒಳ್ಳೆ ಪಾತ್ರ ಇದೇ ನೀವು ಮಾಡು, ಆಯ್ತಪ್ಪ ಮಾಡು, ಅದೇ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗಬೇಕಾಯ್ತು, ಏನು ದಯವಿಟ್ಟು ಈ ಫಿಲಮ್ ಹೀರೋಗೆ ನೀವು ಒಂದು ಫೋನ್ ಮಾಡಿ ರೆಕಮೆಂಡ್ ಮಾಡಿಸ್ಬಿಡಿ, ಅಶ್ವಥ್ ಅವ್ರ ನೀವು ಪಾತ್ರಕ್ಕೆ ತೋಳಿ ಅಂತ ಆ ಹೀರೋ ಮೂಲಕ ಒಂದು ಮಾತು ಹೇಳಿಸ್ಬಿಡಿ. ಯಾಕಂದರೆ ಪ್ರೊಡ್ಯೂಸರು ಒಪ್ತಾ ಇಲ್ಲ, ಜಗ್ ಹೀರೋ ಫಿಲಮ್ನ ಹೇಳ್ಬೋದು ಜಗ್ಗೇಶ್ ಹೀರೋ ಅಂತೆ, ಜಗ್ಗೇಶ್ ಅವ್ರನ್ನ ಕೆಲವೊಂದು ಮಾತು ಹೇಳಿಸ್ಬಿಡಿ, ಜಗ್ಗೇಶ್ ಒಪ್ಪೋದೇ ನಮ್ದೇನು ಅಭ್ಯಂತರ. ಅವಾಗ ಅಶ್ವಥ್ ಹೇಳಂತೆ, ಅಲ್ಲಪ್ಪ ನಾನು ರಾಜ್ಕುಮಾರ್ನೇ ಒಂದಿನ ಅವಕಾಶ ಕೇಳಿದವನಲ್ಲ ಅಂತ, ರಾಜ್ಕುಮಾರೇ ನನಗೆ ಕರೆದು ಕೊಡುವಾಗ ನಾನು ನಂಗೆ ಜಗ್ಗೇಶ್ ಬಗ್ಗೆ ಏನು ಬೇಜಾರಿಲ್ಲ, ಆದರೆ ಅವ್ರ ಹತ್ರ ಹೋಗಿ ನಾನು ಅವಕಾಶ ಬೇಡಲ್ಲಪ್ಪ, ಬೇಡ ಕೊಡಬೇಡಿ. ಇದು ಅಶ್ವಥ್ ಅವ್ರಿಗೆ ಭಾಳಷ್ಟು ಬೇಜಾರಾಗಿದೆ. ಇನ್ನೊಂದು ಸಿನಿಮಾ ಹೇಳಿದ್ರು, ಬಂದಿದಾರಂತೆ ಸೆಟ್ ಬಂದಿದಾರಂತೆ, ಮೇಕಪ್ ಇಲ್ಲ ಡ್ರೆಸ್ ಇಲ್ಲ ಸರ್, ಬನ್ನಿ ಸರ್ ಶಾರ್ಟ್ ರೆಡಿ. ಏನಪ್ಪ ನನಗೆ ಮೇಕಪ್ ಮಾಡಿಲ್ಲ, ಬಟ್ಟೆ ಕೊಟ್ಟಿಲ್ಲ, ಪರಲ್ ಬಿಡಿ ಸರ್ ಅದೇನಂತ ಇಂಪಾರ್ಟೆಂಟ್ ಸೀನ್ ಅಲ್ಲ, ಇದೇ ಬಟ್ಟೆಲಿ ಮಾಡ್ಬೋದಂತೆ. ಎಷ್ಟು ಬೇಜಾರ ಅವ್ರು ಹೇಳಿದ್ರು, ಈ ಥರ ಭಾಳ ಅವಮಾನಗಳಾಗಿದೆಯಪ್ಪ. ಆದರೆ ರಾಜ್ಕುಮಾರ್ ತಂಡದಲ್ಲಿ ಆ ಥರ ಅವಮಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ತುಂಬ ಹೆದರೋಳು ಜನ, ರಾಜ್ಕುಮಾರ್ ಗಮನಕ್ಕೆ ಎಲ್ಲಿ ಬರುತ್ತೆ ಅಂತ ಜನ ಹೆದರೋಳು.